ॐ अश्वत्वजाय विद्महे पाशहस्ताय धीमहि तन्नो सूर्यो प्रचोदयात्। श्री गुरुभ्यो नमः। ओम गं गणपतये नमः। ಸಮಸ್ತ ಎಲ್ಲಾ ವೀಕ್ಷಕರಿಗೆ ಆಸ್ಟ್ರೋ ನ್ಯೂಮರಾಲಜಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶ್ರವಣ್ ರವಿ, ಸಂಖ್ಯಾ ಜ್ಯೋತಿಷ್ಯ ಸಲಹೆಗಾರ. ಪ್ರಿಯ ವೀಕ್ಷಕರೇ, ನಮ್ಮ ಜಾತಕ ಕುಂಡಲಿಯಲ್ಲಿ ನವಗ್ರಹಗಳು ನಮ್ಮ ಆಗುಹೋಗುಗಳಿಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲಿ ಪ್ರಧಾನವಾದ ಗ್ರಹ ಸೂರ್ಯಗ್ರಹ. ಆ ಸೂರ್ಯಗ್ರಹದ ಬಗ್ಗೆ ಇವತ್ತು ವಿಶೇಷವಾಗಿ ಮತ್ತೆ ವಿಶ್ಲೇಷಣೆಯನ್ನು ವಿಸ್ತಾರವಾಗಿ ಕೊಡುವ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇನ್ನೆಲ್ಲ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋಗಾಗಿ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಬಹುದು. ಮತ್ತೆ ಎಲ್ಲಾ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ಉಚಿತವಾಗಿ, ಪ್ರತಿಯೊಂದು ಲಗ್ನದ ಸ್ವಭಾವಗಳು, ಯಾವ ಸ್ಥಾನಗಳು, ಮತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಎಲ್ಲಾ ವಿಷಯಗಳು, ಜ್ಯೋತಿಷ್ಯಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ಈಗ ಸೂರ್ಯನನ್ನು ನಾವು ರವಿ ಎಂದು ಕರೆಯುತ್ತೇವೆ, ಭಾನು ಎಂದು ಕರೆಯುತ್ತೇವೆ, ಮತ್ತೆ ಆದಿತ್ಯ ಅಂತಲೂ ಕರೆಯುತ್ತೇವೆ. ಹಲವಾರು ಹೆಸರುಗಳಿಂದ ಸೂರ್ಯನನ್ನು ಕರೆಯುತ್ತಾರೆ. ನಮ್ಮ ಜ್ಯೋತಿಷ್ಯದಲ್ಲಿ ಸೂರ್ಯನಿಗೆ ರಾಜಗ್ರಹ ಎಂದು ಕರೆಯುತ್ತೇವೆ, ಯಾಕಂದ್ರೆ ಗ್ರಹಗಳಲ್ಲಿ ಪ್ರಧಾನವಾದ ಗ್ರಹವಾಗಿರುತ್ತವೆ. ಯಾಕೆಂದ್ರೆ ಉಳಿದೆಲ್ಲ ಗ್ರಹಗಳಿಗೂ ಬೆಳಕನ್ನು ನೀಡುವವನು ಸೂರ್ಯಗ್ರಹನೇ ಆಗಿದ್ದಾನೆ. ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಸೂರ್ಯ. ಜಾತಕದಲ್ಲಿ ಸೂರ್ಯನಿದ್ರೆ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಮನುಷ್ಯರಿಂದ ಹಿಡಿದು ಎಲ್ಲ ಜೀವರಾಶಿಗಳಿಗೂ ಬದುಕಿ ಬಾಳಲು ಸೂರ್ಯನೇ ಅತ್ಯವಶ್ಯಕವಾಗಿದ್ದಾನೆ. ಗ್ರಹಗಳೆಲ್ಲ ಸೂರ್ಯನನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಸುತ್ತಿ ಬರುತ್ತವೆ. ಹಾಗಾಗಿ ಈ ಗಾಯತ್ರಿ ಮಂತ್ರವೂ ಸಹ ಸೂರ್ಯನನ್ನು ಹೊಗಳಿಯೇ ಬರೆಯಲ್ಪಟ್ಟಿದೆ ಎಂದು ಉಲ್ಲೇಖವಾಗಿದೆ. ಹಾಗಾಗಿ ಸೂರ್ಯ ನಮ್ಮ ಜಾತಕದಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದಾದ್ರೆ, ಸೂರ್ಯ ಹಾಗಾದ್ರೆ ಏನಕ್ಕೆ ಕಾರಕನಾಗ್ತಾನೆ? ಸೂರ್ಯ ವಿಶೇಷವಾಗಿ ನಮ್ಮ ಜಾತಕದಲ್ಲಿ ಸೂರ್ಯನು ಲಗ್ನದಲ್ಲಿದ್ದರೆ ಹೇಗೆ, ಅವನು ಅದರಲ್ಲೂ ಶುಭವಾಗಿದ್ದರೆ ಮತ್ತೆ ಅಶುಭವಾಗಿದ್ದರೆ ಅದರಲ್ಲೂ ಬರುತ್ತೆ. ಬರೇ ಈ ಲಗ್ನದಲ್ಲಿ ಸೂರ್ಯನಿದ್ರೆ ಮತ್ತೆ ದ್ವಿತೀಯ ಭಾವದಲ್ಲಿ ಸೂರ್ಯನಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕಿಂತ ಅವನು ಎಷ್ಟು ಶುಭವಾಗಿದ್ದಾನೆ, ಮತ್ತೆ ಅವರ ಒಂದು ನೀಚತ್ವ ಮತ್ತೆ ಶತ್ರು ಕ್ಷೇತ್ರಗಳಲ್ಲಿ ಇದ್ದಾನ, ದುಸ್ತಾನಗಳಲ್ಲಿ ಇದ್ದಾನ, ಅಸ್ತಂಗತನಾಗಿದ್ದಾನ, ಅವೆಲ್ಲ ಒಂದು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸೂರ್ಯ ನಮ್ಮನ್ನ ಸೂರ್ಯ ವೀಕ್ ಆಗಿದ್ರೆ ಏನೆಲ್ಲ ತೊಂದರೆ ಅನುಭವಿಸ್ತಾರ ಅಂದ್ರೆ, ಅವರಿಗೆ ಆತ್ಮವಿಶ್ವಾಸದ ಕಡೆ ಮತ್ತೆ ಗೌರವದ ಕಡೆ ಸ್ವಲ್ಪ ತೊಂದರೆಗಳಾಗುತ್ತೆ, ಮತ್ತೆ ಸ್ವಲ್ಪ ಧೈರ್ಯ ಕಡಿಮೆ, ಮತ್ತೆ ಉತ್ಸಾಹಗಳು ಇಲ್ಲದಿರುವಿಕೆ, ಮತ್ತೆ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ, ಮತ್ತೆ ಯಾವುದಕ್ಕೂ ಮುನ್ನುಗ್ಗಲ್ಲ, ಮತ್ತೆ ವಿಶೇಷವಾಗಿ ಅವರು ಸ್ವಲ್ಪ ಏನಂತ ಹೇಳ್ತೀವಿ ಸ್ವಾಭಿಮಾನದವರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಸದಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಏನೇ ಕೆಲಸ ಮಾಡಿದ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ. ಸೂರ್ಯ ಏನಾದ್ರೂ ವೀಕ್ ಇದ್ರೆ ಮತ್ತೆ ಜೀವನದಲ್ಲಿ ಸೋಲು, ಮತ್ತೆ ಮೇಲಧಿಕಾರಗಳಲ್ಲಿ ಸ್ವಲ್ಪ ವಿರಸಗಳು ಇರ್ತವೆ, ಮತ್ತೆ ತಂದೆಯಿಂದ ಅಸಹಕಾರ ಇರುತ್ತೆ, ಮಗನಿಂದ ಮಾನಸಿಕ ಹಿಂಸೆಗೆ, ಮತ್ತೆ ಬಲಗಣ್ಣಿಗೆ ಕಾರಕ ಸೂರ್ಯನಾಗಿರೋದ್ರಿಂದ ಕಣ್ಣಿಗೆ ಕಾರಕ, ಅದಕ್ಕೋಸ್ಕರ ಸ್ವಲ್ಪ ಕಣ್ಣಿಗೆ ತೊಂದರೆಗಳು, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು. ಲಗ್ನದಲ್ಲಿ ಏನಾದರೂ ಸೂರ್ಯ ಇದ್ರೆ ಸ್ವಲ್ಪ ಅವರಿಗೆ ಬೇಗ ಅವರು ಕನ್ನಡಕನ ಆಗ್ತಾರೆ ಅಂತ ಹೇಳ್ಬೋದು. ಸೂರ್ಯ ವೀಕ್ ಆಗಿದ್ರೆ, ಲಗ್ನದಲ್ಲೇ ಸೂರ್ಯ ಇದ್ರೆ ಆಲ್ಮೋಸ್ಟ್ ಅವ್ರಿಗೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ತೊಂದರೆಗಳು ಅವರಲ್ಲಿದ್ದೇ ಇರುತ್ತೆ. ಮತ್ತೆ ಅಜೀರ್ಣತೆ, ಹಸಿವು ಇಲ್ಲದಿರುವಿಕೆ, ಮತ್ತೆ ಈ ರಕ್ತ ಚಲನೆಗೆ ಕೊರತೆ, ಈ ನರ ದೌರ್ಬಲ್ಯ, ದೃಷ್ಟಿ ದೋಷಗಳು ಜಾಸ್ತಿ ಇರುತ್ತೆ, ಸಂಧಿವಾತಗಳು ಇವೆಲ್ಲ ಸ್ವಲ್ಪ ತೊಂದರೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಸೂರ್ಯ ಏನಾದ್ರು ವೀಕ್ ಆಗಿದ್ರೆ ಇವೆಲ್ಲ ಅವರಿಗೆ ಸಂಬಂಧ ಇರುತ್ತೆ. ಅದಕ್ಕೋಸ್ಕರ ಸೂರ್ಯ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಜಾತಕದ ಪ್ರಕಾರ ಸೂರ್ಯ ಎಲ್ಲಿ ಇರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ವಿಶೇಷವಾಗಿ ಸೂರ್ಯನನ್ನು ನಾವು ನಂಬರ್ 1 ಅಂತ ಹೇಳ್ತೀವಿ. 1 ಅನ್ನೋ ಸಂಖ್ಯೆ ಸೂರ್ಯನನ್ನೇ ಹೋಲಿಸುತ್ತೆ. ಅದಕ್ಕೋಸ್ಕರ ಎಲ್ಲಾ ಗ್ರಹಗಳಿಂದ ಯಾವುದೇ ವಿಷಯ ತಗೊಂಡ್ರು ನಾನೇ ಪ್ರಧಾನವಾಗಿರಬೇಕು ಎನ್ನುವ ಆಸೆ ಸೂರ್ಯನಿಗಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೂರ್ಯನಿಗೆ ಸರಿಸಾಟಿ ಯಾರು ಇಲ್ಲ ಅಂತ ವೇದ ಪುರಾಣಗಳಲ್ಲಿ ಹೇಳಲಾಗಿದೆ. ಮತ್ತೆ ಸೂರ್ಯನು ತನ್ನ ಕಾಯಕವನ್ನು ತಪ್ಪದೇ ಪಾಲಿಸುವವನು, 7 ಕುದುರೆಯ ಏಕಚಕ್ರ ರಥದಲ್ಲಿ ಸಂಚಾರ ಮಾಡುವವನಾಗಿರುತ್ತಾನೆ. ಎಲ್ಲದರಲ್ಲೂ ಎಲ್ಲ ಕಡೆಯಲ್ಲೂ ತಾನೇ ಪ್ರಧಾನವಾಗಿರಬೇಕೆನ್ನುವುದು ಅವನ ಆಸೆ ಆಗಿರುತ್ತೆ. ಅಂದ್ರೆ ಬಯಸುವುದು ಜಾಸ್ತಿ ಸೂರ್ಯ ಅಂದ್ರೆ ಈ 1 ನಂಬರ್ ಅವ್ರು ನೋಡ್ಬೇಕು, ಜಾಸ್ತಿ
ಎಲ್ಲದರಲ್ಲೂ ನಾನೇ ನಂಬರ್ ಒನ್ ಆಗಿರಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಗ್ರಹಗಳಲ್ಲಿ ಅತ್ಯಂತ ಶಕ್ತಿವಂತನು, ಬೇರೆಯವರಿಗೆ ಪ್ರತಿಫಲ ನೋಡದೆ ಎಲ್ಲವನ್ನು ಕೊಡುವವನು ಸೂರ್ಯಗ್ರಹ. ಇದನ್ನ ಒಂದು ಉದಾಹರಣೆ ಸಹ ನಾವು ತಗೊಳ್ಳೋದಾದ್ರೆ, ಮಹಾಭಾರತದಲ್ಲಿ ಕರ್ಣನನ್ನು ನಾವು ಹೋಲಿಸ್ತೀವಿ ಸೂರ್ಯನನ್ನು. ಯಾಕೆಂದ್ರೆ ಕರ್ಣನು ಸೂರ್ಯನ ಅಂಶದಲ್ಲಿ ಹುಟ್ಟಿರ್ತಾನೆ. ಕರ್ಣನು ಸೂರ್ಯನ ಶಕ್ತಿಯಿಂದ ಕುಂತಿಗೆ ಹುಟ್ಟಿದ ಮಗನಾಗಿರುತ್ತಾನೆ. ಅದಕ್ಕೋಸ್ಕರ ವಿವಾಹವಾಗದೆ ಹುಟ್ಟಿದ ಕರ್ಣನನ್ನು ಕುಂತಿಯು ಸಾಕಲಾಗದೆ ಒಂದು ನದಿಯ ದಂಡೆಯಲ್ಲಿ ಬಿಟ್ಟು ಬಿಡ್ತಾಳೆ. ಆ ಮಗವನ್ನು ಸಾರಥಿಯೊಬ್ಬನು ನೋಡಿ ಎತ್ತಿಕೊಂಡು ತನ್ನ ಮಗನಂತೆ ಸಾಕುತ್ತಾನೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ, ಎಲ್ಲ ಓದಿರ್ತೀರ. ಈಗ ರೀಸೆಂಟ್ ಆಗಿ ಬಂದಿರೋ ಕುರುಕ್ಷೇತ್ರ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರು ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಗಿ ತೋರಿಸ್ತಾರೆ ಅಂದ್ರೆ, ಸೂರ್ಯ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ. ದುರ್ಯೋಧನ ಆಗಿರ್ತಾನೆ ದರ್ಶನ್ ಅವರು, ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ. ದ್ರೋಣಾಚಾರ್ಯರು ಅರ್ಜುನನನ್ನ ಹೊಗಳ್ತಾರೆ, ಅಂದ್ರೆ ಧನುರ್ವಿದ್ಯೆಯಲ್ಲಿ ನಿನ್ನನ್ನು ಮೀರಿಸಿದವರು ಯಾರು ಇಲ್ಲ ಅಂತ ಹೇಳಿಬಿಟ್ಟು ಒಂದು ಆಶ್ವಾಸನೆ ಅಂತಾನು ಕೊಡ್ತಾನೆ. ಮತ್ತೆ ಒಂದು ಇದ್ ಮಾಡ್ತಾನೆ, ಯಾರು ನಿನ್ನನ್ನು ಸೋಲ್ಸರು ಯಾರು ಇಲ್ಲ ಅಂತ. ಅವಾಗ ಕರ್ಣ ಮುಂದೆ ಬಂದ್ಬಿಟ್ಟು ಅದಕ್ಕೆ ನಾನಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವನು ಬೇರೆ ಜಾತಿಯವನು, ಬೇರೆ ಇದ್ರವನು ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲಿ ಅವಕಾಶ ಕೊಡುವುದಿಲ್ಲ ಅಲ್ವಾ. ಇದರೆಲ್ಲ ಗೊತ್ತಿದೆ, ಧನುರ್ವಿದ್ಯೆಯಲ್ಲಿ ಅರ್ಜುನನಿಗೆ ಮಿಗಿಲಾದವರು ಇಲ್ಲ ಅಂತ ಘೋಷಿಸ್ತಾರೆ. ಆದ್ರೆ ಇದನ್ನು ಕೇಳಿ ಕರ್ಣ ತುಂಬಾ ಕೋಪಗೊಂಡು ಪ್ರದರ್ಶನವನ್ನು ನೋಡಿ ನಂತರ ಯಾರು ವೀರ ಎಂದು ನಿರ್ಧರಿಸಿ ಎಂದು ಅಲ್ಲಿ ಹೇಳ್ತಾನೆ. ಆದ್ರೆ ಸಾರಥಿ ಮಗನಿಗೆ ಈ ಪೈಪೋಟಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಇರುವುದಿಲ್ಲ. ಆಗ ದುರ್ಯೋಧನನು ತನ್ನ ಸಾಮ್ರಾಜ್ಯದಿಂದ ಒಂದು ರಾಜ್ಯವನ್ನು ಕರ್ಣನಿಗೆ ಕೊಟ್ಟು ಅವನನ್ನು ಒಂದೇ ಕ್ಷಣದಲ್ಲಿ ರಾಜನನ್ನಾಗಿ ಮಾಡ್ತಾನೆ. ಒಂದೇ ಕ್ಷಣದಲ್ಲಿ ದುರ್ಯೋಧನವನ್ನು ರಾಜನಾಗಿ ಮಾಡ್ತಾನೆ ಕರ್ಣನು. ಆಮೇಲೆ ಕರ್ಣನು ಅದರಲ್ಲಿ ಪಾಲ್ಗೊಂಡು ಅದನ್ನು, ಅದು ಬೇರೆ ವಿಷಯ. ಅದಕ್ಕೋಸ್ಕರ ನಾವಿಲ್ಲಿ ಇದರಿಂದ ನಮ್ಗೆ ಏನು ತಿಳಿಯಬೇಕು ಅಂದ್ರೆ, ಕರ್ಣನಿಗೆ ರಾಜಪದವಿ ಒಂದೇ ಕ್ಷಣದಲ್ಲಿ ದೊರೆತಿದ್ದಕ್ಕೆ ಕಾರಣ ಅವನು ಸೂರ್ಯನ ಅಂಶದಲ್ಲಿ ಹುಟ್ಟಿರುವುದು. ಅದಕ್ಕೋಸ್ಕರ ನಮ್ಮ ಜಾತಕದಲ್ಲಿ ಸ್ವಂತ ಮನೆ ಸಿಂಹ ಅಥವಾ ಉಚ್ಚನಾಗಿ ಮೇಷರಾಶಿಯಲ್ಲಿ ಇದ್ರು ಬಲವಾಗಿದ್ರು ಸರ್ಕಾರ ಉದ್ಯೋಗಗಳಿಗೆ ಅವನೇ ಕಾರಕನಾಗಿರ್ತಾನೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನು ಬಲವಾಗಿದ್ದರೆ ಅವನಿಗೆ ಸರ್ಕಾರದ ಉದ್ಯೋಗ ಸುಲಭವಾಗಿ ದೊರಕುತ್ತದೆ. ಹತ್ತನೇ ಮನೆ ತುಂಬಾ ಇಂಪಾರ್ಟೆಂಟ್. ಸೂರ್ಯನಿಗೆ 3, 6, 10, 11 ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಈ ಮನೆಯಲ್ಲಿ ಸೂರ್ಯನಿದ್ರು ಸಹ, ಸೂರ್ಯ ಬಲವಾಗಿದ್ರು ಸಹ, ಒಬ್ಬರ ಆತ್ಮ ಬಲವಾಗಿ ಇದ್ರು ಸಹ, ಮತ್ತೆ ಸೂರ್ಯ ಒಬ್ಬ ಚೆನ್ನಾಗಿದ್ರೆ ತಂದೆಯೂ ಉತ್ತಮ ಸ್ಥಿತಿಯಲ್ಲಿರುತ್ತಾನೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಸೂರ್ಯನ ಒಂದು ಸ್ಥಾನ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ತಿಳ್ಕೋಬೇಕಾಗುತ್ತೆ. ಹಾಗೆ ಸೂರ್ಯನು ಇನ್ನು ನಮ್ಮ ಸೂರ್ಯನು ಪ್ರಥಮ ಸ್ಥಾನದಲ್ಲಿದ್ರೆ ಹೇಗಿರ್ತಾನೆ ಅಂದ್ರೆ, ಸ್ವಲ್ಪ ಅವನು ಪ್ರಥಮ ಸ್ಥಾನಕ್ಕೆ ಸೂರ್ಯನೇ ಕಾರಕನಾಗಿರೋದ್ರಿಂದ ಸ್ವಲ್ಪ ಅವನು ಬಲ ಅಲ್ಲಿ ಶುಭನಾಗಿದ್ದರೆ, ಸೂರ್ಯ ಪ್ರಥಮ ಭಾವದಲ್ಲಿ ಅಥವಾ ಪ್ರಥಮ ಸ್ಥಾನದಲ್ಲಿ ಶುಭವಾಗಿದ್ದರೆ ಅವನು ದೀರ್ಘಾಯುಷ್ಯವನಾಗಿರುತ್ತಾನೆ ಅಂತ ಹೇಳ್ಬೋದು. ಮತ್ತೆ ಕುಟುಂಬದಲ್ಲಿ ಸಹೋದರಿ ಸಹೋದರರ ಅಸಹಕಾರ ಇದ್ರೂ ಸಹ ಪ್ರಗತಿಯನ್ನು ಸಾಧಿಸುವವನಾಗಿರ್ತಾನೆ. ಅಂದ್ರೆ ಸೂರ್ಯನಿಗೆ ಶಿಸ್ತು ಜಾಸ್ತಿ, ಯಾರಿಗೂ ಅಂದ್ರೆ ಸ್ವಾಭಿಮಾನಿ ಅಂತ ಹೇಳಿದ್ರೆ ಯಾರಿಗೂ ಏನು ಕೇಳೋದಿಲ್ಲ. ಇನ್ನೊಬ್ಬರ ಕೆಳಗಡೆ ಅವನು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನೇ ಪ್ರಧಾನವಾಗಿರ್ಬೇಕು, ನಾನು ಆಗಿರ್ಬೇಕು ಅಲ್ಲಿ ಅಂತ ಅವನು ಆಸೆ ಪಡೋದು ಜಾಸ್ತಿ. ಅದಕ್ಕೋಸ್ಕರ ಇನ್ನೊಬ್ಬರ ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡೋದು ಅಷ್ಟೊಂದು ಅವನು ಇಷ್ಟಪಡುವುದಿಲ್ಲ. ಅದು ಸೂರ್ಯನ ಅವನು ಸೂರ್ಯನಾಗಿರ್ತಾನೆ. ಅದಕ್ಕೋಸ್ಕರ ಅಧಿಕಾರ ಚಲಾಯಿಸುವವನಾಗಿರ್ತಾನೆ ಸೂರ್ಯ. ಅದಕ್ಕೋಸ್ಕರ ಲಗ್ನದಲ್ಲಿ ಸೂರ್ಯನಿದ್ರೆ ಅವನು ನೆಗೆಟಿವ್ ಆಗಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿದ್ದು ತೊಂದರೆಗಳಾಗ್ಬೋದು. ಮತ್ತೆ ಅಂದ್ರೆ ಸ್ವಲ್ಪ ಧೈರ್ಯ ಕಡಿಮೆ ಆಗ್ಬೋದು. ಮತ್ತೆ ಅವನಿಗೆ ಸ್ವಲ್ಪ 8ನೇ ಮನೆ ಏನಾದರೂ ಕೆಟ್ಟಾಗ ಅವನಿಗೆ ಏನಾದರೂ ಸ್ವಲ್ಪ ತೊಂದರೆಗಳಾಗಿರ್ಬೋದು. ಅದಕ್ಕೋಸ್ಕರ ಅಲ್ಲಿ ನಾವು ಯಾವ ಲಗ್ನ ಅಂತ ತಗೋಬೇಕಾಗುತ್ತೆ ಅಂದ್ರೆ, ಲಗ್ನ ಅಂತ ಹೇಳಿದಾಗ ಅವನಿಗೆ ಸಿಂಹ ರಾಶಿ ಅಂದ್ರೆ ಮಿಥುನ ಲಗ್ನ ನಾವು ತಗೊಂಡಾಗ ಅಲ್ಲಿ 3ನೇನು ಆಗ್ತಾನೆ ಮಿಥುನ ಲಗ್ನ. 3ನೇನಾಗಿ ಲಗ್ನದಲ್ಲಿದ್ದಾಗ ಸ್ವಲ್ಪ ಅವನಿಗೆ ಅವರ ಸಹೋದರ ಸಹೋದರರಲ್ಲಿ ಸಪೋರ್ಟ್ನೆಸ್ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ 11ನೇ ಮನೆ ಆಗಿರೋದ್ರಿಂದ ಅವರಿಂದ ಅವರಿಗೆ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ. ಅದಕ್ಕೋಸ್ಕರ 3ನೇ ಮನೆ ಮತ್ತೆ ಸೂರ್ಯನನ್ನ ಆ ತರ ಕಾಂಬಿನೇಷನ್ ನಾವು ತಗೊಂಡು ಹೇಳ್ಬೇಕಾಗುತ್ತೆ. ಪರಿಪೂರ್ಣವಾಗಿ ಜಾತಕ ವಿಶ್ಲೇಷಣೆ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಕಾಂಬಿನೇಷನ್ ನಾವು ನೋಡಿ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಸೂರ್ಯನ ಏನಾದ್ರೂ ದ್ವಿತೀಯ ಭಾವದಲ್ಲಿ ಇದ್ದರೆ, ದ್ವಿತೀಯ ಭಾವದಲ್ಲಿ ಸೂರ್ಯನಿದ್ದಾಗ ಅವರ ಮಾತುಗಳು ಸ್ವಲ್ಪ ಕೋಪದಿಂದ ಕೂಡಿರುತ್ತದೆ. ಮತ್ತೆ ಸ್ವಲ್ಪ ಶಾರ್ಟ್ ಟೆಂಪರ್ ಆಗಿರ್ತಾರೆ. ಸ್ವಲ್ಪ ಅವ್ರ ಮಾತು ಮನಸ್ಸು ಮೃದುವಾಗಿದ್ರು ಮಾತುಗಳು ಸ್ವಲ್ಪ ಕಠಿಣವಾಗಿರುತ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ದ್ವಿತೀಯ ಸ್ಥಾನ ನಾವು ವಾಕ್ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಧನಸ್ಥಾನದಕ್ಕೂ ಸೂರ್ಯ ಇದ್ದಾಗ ಸ್ವಲ್ಪ ಸರ್ಕಾರಗಳಿಂದ ಅವರಿಗೆ ಯಾವ್ದಾದ್ರು ಸರ್ಕಾರದ ಕಡೆಯಿಂದ ಸ್ವಲ್ಪ ಧನಭಾವ ಅಥವಾ ಧನದ ಒಂದು ಅರಿವು ಅವರಲ್ಲಿ ಇರುತ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸೊ 2ನೇ ಮನೆ, ಅದರಲ್ಲೂ 2ನೇ ಮನೆಗೆ ಏನಾದ್ರು ಪೂಜನ ದೃಷ್ಟಿ ಇದ್ದು
ಕುಜನಿದು ಕುಜ ರವಿ ಎರಡು ಇದ್ರೆ ಸ್ವಲ್ಪ ಅವ್ರ ಮಾತುಗಳು ಕೇಳೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಯಾಕಂದ್ರೆ ಸ್ವಲ್ಪ ಅಂದ್ರೆ ಬೇರೆಯವರಿಗೆ ಸ್ವಲ್ಪ ಅದು ಮಾತುಗಳು ಕೇಳಕ್ ಆಗಲ್ಲ ಅಂದ್ರೆ ಸ್ವಲ್ಪ ಬೇರೆಯವರು ಅವ್ರಿಗೇನಾದ್ರೂ ಬೇರೆಯವ್ರಿಗೇನಾದ್ರೂ ಹಾರ್ಟ್ ಅಟ್ಯಾಕ್ ಹೃದಯಕ್ಕೆ ಸಂಬಂಧಪಟ್ಟ ಏನಾದ್ರೂ ತೊಂದರೆಗಳಿದ್ರೆ ಸ್ವಲ್ಪ ಇವ್ರ ಮಾತುಗಳು ಕೇಳಿದ್ರೆ ಬೇಗ ಹೃದಯ ಬೇಗ ಅದಾಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅಷ್ಟು ಕಠೋರವಾಗಿರುತ್ತೆ ಮತ್ತೆ ತುಂಬಾ ಬೇರೆಯವರಿಗೆ ಸ್ವಲ್ಪ ಉರಿಯೋ ತರ ಮಾತಾಡ್ತಾರೆ, ಅಂದ್ರೆ ಬೇರೆ ಬೇಗ ಕೋಪ ಬರೋ ತರ ಮಾತಾಡ್ತಾರೆ. ಬಿ ಪಿ ರೈಸ್ ಜಾಸ್ತಿ ಇರುತ್ತೆ, ಅಂಥವ್ರು ಸ್ವಲ್ಪ ಉಪ್ಪನ್ನ ಕಡಿಮೆ ತಿನ್ಬೇಕಾಗುತ್ತೆ, ಅದೇ ಪರಿಹಾರ. ಮತ್ತೆ ಬೇರೆ ಸೂರ್ಯ ಮತ್ತೆ ಅವನ ಸ್ಥಾನ ನೋಡಿಕೊಂಡು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮತ್ತೆ ಎರಡನೇ ಮನೆಯಲ್ಲಿ ರವಿ ಇದ್ರೆ ಗೌರವ ಪ್ರಾಪ್ತಿ ಆಗುತ್ತೆ, ಆದ್ರೆ ಕಟಕ ರಾಶಿಯಲ್ಲಿ ರವಿ ಇದ್ರೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ತೊಂದರೆಗಳು ಇರುತ್ತೆ. ಸೊ ಅದನ್ನ ನಾವು ಅಲ್ಲಿ ನೋಡ್ಕೋಬೇಕು ಎಲ್ಲೆಲ್ಲಿ ಸೂರ್ಯನಿದ್ರೆ ಏನೇನು ಅಂತ ಕೆಲವೊಂದು ವಿಧಾನಗಳಿದಾವೆ, ಅದನ್ನ ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಕ್ ಆಗೋದಿಲ್ಲ, ಎಷ್ಟು ಬೇಕೋ ಅಷ್ಟನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಒಂದೇ ವಾಕ್ಯದಲ್ಲಿ ಹೇಳಕ್ಕೆ ಸಾಧ್ಯ. ಎರಡನೇ ಮನೆ ಮೂರನೇ ಮನೆ ಅಂದಾಗ ಸುಮಾರು ವಿಷಯಗಳನ್ನ ಹೇಳಬಹುದು, ಆದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಹಂಗಾಗಿ ಅದನ್ನ ಸ್ವಲ್ಪ ಒಂದೇ ಒಡಲಿ ಹೇಳೋ ತರ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದೇ ಒಡಲಿ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಮೂರನೇ ಮನೆ ಅಂದ್ರೆ ತುಂಬಾ ವಿಶೇಷವಾಗಿ ಧೈರ್ಯ ಜಾಸ್ತಿ ಅಂತ ಹೇಳ್ತೀವಿ. ಅವರ ಜೀವನ ನಿರ್ವಹಣೆ ಮಾಡಲು ಸಾಮರ್ಥ್ಯರಾಗಿರ್ತಾರೆ, ಮತ್ತೆ ವ್ಯವಹಾರ ಕುಶಲ ಮತ್ತು ತೀರ್ಥಯಾತ್ರೆ ಮಾಡುವ ಮನಸ್ಸು ಉಳ್ಳವರಾಗಿರ್ತಾರೆ, ಮತ್ತೆ ಸಹೋದರ ಸಹೋದರಿಯರು ಇರ್ತಾರೆ, ತಾಯಿಗೆ ದೀರ್ಘಾಯಸ್ಸು ಇರುತ್ತೆ. ಹಾಗಾಗಿ ಯಾವುದೇ ದುರಾಚಾರಗಳಿಗೆ ಸ್ವಲ್ಪ ಸಂತೃಪ್ತಿ ಆಗದೆ ದುರಾಚಾರದಲ್ಲಿ ತೊಡಗಿದರೆ ಸೂರ್ಯನ ಅಶುಭ ಫಲವನ್ನು ನೀಡ್ತಾನೆ. ಅದಕ್ಕೋಸ್ಕರ ಮೂರನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸಹೋದರರುಗಳು ಯಾರಾದರೂ ಇವರು ಸಹೋದರರುಗಳು ಇದ್ರೆ ಅಧಿಕಾರದಲ್ಲಿ ಇರ್ತಾರೆ, ಮತ್ತೆ VIPಗಳಾಗಿರ್ತಾರೆ. ಮೂರನೇ ಮನೆಯಲ್ಲಿ ರವಿ ಇದ್ರೆ ಸೊ ಇವ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಇವ್ರಿಗೆ ಒಡ ಹುಟ್ಟಿದವರು ಯಾರಾದರೂ ಒಬ್ರು ಒಂದು ಉದ್ಯೋಗದಲ್ಲಿ ಉನ್ನತ ಉದ್ಯೋಗದಲ್ಲಿ ಇರ್ತಾರೆ ಅಂತ ಅರ್ಥ. ಹಾಗಾಗಿ ನಾಲ್ಕನೇ ಮನೆಯಲ್ಲಿ ಇದ್ರು ಅಷ್ಟೇನೆ, ತಾಯಿ ಯಾವ್ದಾದ್ರು ಒಂದು ಅಂದ್ರೆ ಅಲ್ಲಿ ರಾಶಿ ನೋಡ್ಕೋಬೇಕು. ವೃಷಭ ರಾಶಿಯಲ್ಲಿ ಇದ್ರೆ ರವಿ ಮತ್ತೆ ಅಲ್ಲಿ ಶುಕ್ರನಿಗೆ ಸಂಬಂಧ ಉಂಟಾಗೋದ್ರಿಂದ ತಾಯಿ ಯಾವ್ದಾದ್ರು ಒಂದು ಕಲೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಕಲಾವಿದರಾಗಿರ್ತಾರೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಶುಕ್ರ ಬಂದ್ಬಿಡ್ತಾರೆ, ಅದಕ್ಕೋಸ್ಕರ ಎಲ್ಲ ರಾಶಿ ಮತ್ತೆ ಅಲ್ಲಿ ಶುಕ್ರನಿಗೂ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಶುಕ್ರ ಮತ್ತೆ ರವಿ ಇಬ್ರು ಅದರಲ್ಲೂ ರವಿ ಏನಾದ್ರೂ ಅಶುಭನಾಗಿದ್ದರೆ ಸ್ವಲ್ಪ ಅವರಿಗೆ ಅಲ್ಲಿ ಕೆಲಸಗಳು ನೆಗೆಟಿವ್ ಆಗಿರ್ತವೆ, ಅದನ್ನ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಪಂಚಮ ಭಾವದಲ್ಲಿ ತುಂಬಾ ಒಳ್ಳೇದು. ರವಿ ಏನಾದರೂ ಚೆನ್ನಾಗಿದ್ರೆ ತುಂಬಾ ದೊಡ್ಡ ವ್ಯಕ್ತಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ವಿದ್ವಾಂಸನಾಗಿರ್ತಾನೆ, ಸರ್ಕಾರದ ಗೌರವಗಳು ಸಿಗುತ್ತೆ. ಮತ್ತೆ ಇವ್ರಿಗೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ಸ್ವಲ್ಪ ವೃದ್ಧಾಪದಲ್ಲಿ ಉತ್ತಮ ಜೀವನ ಯಾತ್ರೆಗಳು ಆಕಸ್ಮಿಕ ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ರವಿ ಜಾತಕದಲ್ಲಿ ಐದನೇ ಮನೇಲಿದ್ರೆ, ಆದ್ರೆ ಇವರ ಮಕ್ಕಳುಗಳು ಅಂದ್ರೆ ಇವ್ರಿಗೆ ಹುಟ್ಟಿದ ಮಕ್ಕಳುಗಳು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾರೆ, ಮತ್ತೆ ದೊಡ್ಡ ಅಧಿಕಾರಗಳಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಆರನೇ ಮನೇಲಿ ರವಿ ಇದ್ದಾಗ ಸೋನು ಅಲ್ಲೂ ಅಷ್ಟೇ ರಾಜನೀತಿಯಲ್ಲಿ ಸಕ್ರಿಯನಾಗಿರ್ತಾನೆ, ಶ್ರೇಷ್ಠ ಕುಟುಂಬದಲ್ಲಿ ಜನನ ಆಗಿರುತ್ತೆ, ಕೋರ್ಟ್ ವ್ಯವಹಾರಗಳಲ್ಲಿ ಜಯ ಆಗಿರುತ್ತೆ, ಸಮಾಜದಲ್ಲಿ ಸರ್ಕಾರಿ ನೌಕರಿಯಲ್ಲಿ ಪ್ರತಿಷ್ಠಿತ ಹುದ್ದೆಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಅದು ಅಶುಭನಾಗಿದ್ರೆ ಸ್ವಲ್ಪ ಕೋರ್ಟ್ ಅಲ್ಲಿ ಸೊ ಅಲ್ಲೇ ನೆಗೆಟಿವ್ ತಗೋಬೇಕು. ಇಲ್ಲಿ ಏನಂದ್ರೆ ಸೊ ನೆಗೆಟಿವ್ ಪಾಸಿಟಿವ್ ಅಂದ್ರೆ ನಾವು ಏನ್ ಹೇಳ್ತೀನೋ ಅದು ನೆಗೆಟಿವ್ ಆಗುತ್ತೆ, ಅದನ್ನ ಪಾಸಿಟಿವ್ ಅಂದ್ರೆ ಇಲ್ಲಿ ಕೋರ್ಟ್ ವ್ಯವಹಾರಗಳಲ್ಲಿ ಸೋಲು ಧನಹಾನಿ ಎಲ್ಲರಿಂದಲೂ ಅಪೇಕ್ಷಿತ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಎಲ್ಲಾನು ಕಳೆದುಕೊಳ್ತಾನೆ. ಆರನೇ ಮನೇಲಿ ಅವ್ನ ಏನಾದ್ರೂ ನೆಗೆಟಿವ್ ಇದ್ರೆ ಪಾಸಿಟಿವ್ ಇದ್ರೆ ಇವೆಲ್ಲ ಆಗುತ್ತೆ ಅಂತ ಅರ್ಥ. ಅಷ್ಟೇ ಏಳನೇ ಮನೇಲಿ ರವಿ ಇದ್ರೆ ಸ್ವಲ್ಪ ಮದ್ವೆ ಲೇಟ್ ಮಾಡ್ತಾರೆ, ಇವರೇ ಲೇಟ್ ಮಾಡ್ತಾರೆ, ಯಾಕಂದ್ರೆ ಇವರಿಗೆ ಜಾಸ್ತಿ ಅಗ್ರೆಸಿವ್ ಜಾಸ್ತಿ ಇರುತ್ತೆ, ಮತ್ತೆ ಅವ್ರದು ಇದೇ ತರ ಇರಬೇಕು ಅನ್ನೋ ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏಳನೇ ಮನೇಲಿ ರವಿ ಇದ್ರೆ ಇವ್ರ ಮದ್ವೆನ ತಡೆ ಅಂದ್ರೆ ಇವ್ರು ಬೇಗ ಒಪ್ಕೊಳ್ಳಲ್ಲ, ಯಾರನ್ನು ಅಷ್ಟು ಬೇಗ ಒಪ್ಕೊಳ್ಳಲ್ಲ, ಸ್ವಲ್ಪ ಲೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ಮತ್ತೆ ವಿವಾಹದ ನಂತರ ಭಾಗ್ಯೋದಯ ಆಗುತ್ತೆ, ಬಟ್ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಏನಾದ್ರು ನೆಗೆಟಿವ್ ಆಗಿದ್ರೆ ಸ್ವಲ್ಪ ಕೋಪ ತಾಪ ಪತ್ನಿಯರಲ್ಲಿ, ಮತ್ತೆ ಅದರಲ್ಲಿ ಏನಾದ್ರೂ ಅಶುಭ ಗ್ರಹಗಳ ಸಂಬಂಧ ಬಂದ್ರೆ ಎರಡು ಮೂರು ಮದುವೆ ಆಗ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ ಅಂತ ಹೇಳ್ಬೋದು. ಆರನೇ ಈ ಸಪ್ತಮ ಸ್ಥಾನದಲ್ಲಿ ಅಷ್ಟಮ ಬಂದಾಗ ಅಲ್ಲಿ ಶುಭನಾಗಿದ್ರೆ ಸ್ತ್ರೀಯರಿಂದ ಧನಲಾಭ ಪಾಲುದಾರಕ್ಕೆ ಮತ್ತೆ ಈ ಕುದುರೆ ರೇಸ್ಗಳಲ್ಲಿ ಜಾಸ್ತಿ ಅವರಿಗೆ ಧನಲಾಭ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮತ್ತೆ ಅವನೇನಾದ್ರು ಅಶುಭನಾಗಿದ್ರೆ ಸದಾ ಜಗಳ, ಅನೇಕ ಸ್ತ್ರೀಯರೊಡನೆ ಅನೈತಿಕ ಸಂಬಂಧ, ಮತ್ತೆ ತುಂಬಾ ತೊಂದರೆಗಳಾಗ್ತವೆ. ಒಂಬತ್ತನೇ ಮನೆ ಬಂದಾಗ ಒಂಬತ್ತನೇ ಮನೆಯಲ್ಲಿ ರವಿ ಬಂದ್ರೆ ಕಾರಕೋ ಭಾವಸ್ಥಿ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ತಂದೆಗೆ ಸ್ವಲ್ಪ ತೊಂದರೆಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಒಂಬತ್ತನೇ ಮನೆಯ ತಂದೆ ಹೇಳ್ತೀವಿ, ಪಿತೃಕಾರಕ ರವಿನೂ ಬಂದು ಅಲ್ಲೇ ಇದ್ದಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತವೆ. ಬಟ್ ಒಂಬತ್ತನೇ ಮನೆಯಲ್ಲಿ ಎಲ್ಲಿದ್ದಾನೆ ಅನ್ನೋದು ಇಂಪಾರ್ಟೆಂಟ್, ಆ ಸ್ಥಾನದ ಅಧಿಪತಿ ಎಲ್ಲಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನೇನಾದ್ರೂ ಶುಭನಾಗಿದ್ರೆ ಅಷ್ಟು ತೊಂದರೆ ಇರಲ್ಲ, ಅವನೇನಾದ್ರೂ ಅಲ್ಲಿ ಕೆಟ್ಟ ಹೋಗಿದ್ರೆ ಸ್ವಲ್ಪ ಜಾತಕದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಇಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ರವಿ ಇದ್ದಾಗ ಸ್ವಲ್ಪ
ಅವರಿಗೇನು ತೊಂದರೆ ಇರೋದಿಲ್ಲ, ಅವರು ವ್ಯವಹಾರಗಳಲ್ಲಿ ಮತ್ತೆ ಉನ್ನತ ಮಟ್ಟದಲ್ಲಿ ಇರ್ತಾರೆ, ಮತ್ತೆ ಸ್ವಲ್ಪ ಶ್ರೀಮಂತ ಆಗಿರ್ತಾರೆ, ಪರೋಪಕಾರಿಗಳಾಗಿರ್ತಾರೆ. ಕುಟುಂಬ ಜೀವನವನ್ನು ಧಾರ್ಮಿಕ ಮನೋಭಾವ ಮತ್ತೆ ತೀರ್ಥಯಾತ್ರೆ ಮಾಡುವ ಪಿತ್ರಾರ್ಜಿತ ವ್ಯವಹಾರದಲ್ಲಿ ಉನ್ನತಿಯಾಗಿರುತ್ತೆ ಅಂತ ಹೇಳ್ಬೋದು. ದಶಮ ಸ್ಥಾನ ಅಂದ್ರೆ ಅವನಿಗೆ ದಿಗ್ಬಲ, ರವಿಗೆ ದಿಗ್ಬಲ ಆಗಿರುತ್ತೆ. ದಶಮ ಸ್ಥಾನ ತುಂಬಾ ಸೂಪರ್ ಸ್ಥಾನ ಅಂದ್ರೆ 10ನೇ ಮನೆ, 3ನೇ ಮನೆ, 11ನೇ ಮನೆ ತುಂಬಾ ಒಳ್ಳೆ ಸ್ಥಾನ ರವಿಗೆ. ಅದಕ್ಕೋಸ್ಕರ ದಶಮ ಸ್ಥಾನದಲ್ಲಿ ರವಿ ಇದ್ದಾಗ ಜಾತಕನಿಗೆ ಮಹತ್ವಾಕಾಂಕ್ಷೆ, ಕಲೆ, ಸಂಗೀತ, ಸಾಹಿತ್ಯ, ಅಭಿರುಚಿ, ದಯಾಳು ಮತ್ತು ವ್ಯಾಪಾರದಲ್ಲಿ ಸಫಲತೆ ಕಾಣುತ್ತಾನೆ ಅಂತ ಹೇಳ್ಬೋದು. ಮತ್ತೆ ಒಳ್ಳೆ ಉದ್ಯೋಗದಲ್ಲಿರ್ತಾನೆ, ಉದ್ಯೋಗ ತುಂಬಾ ಚೆನ್ನಾಗಿರುತ್ತೆ. 10ನೇ ಮನೆ ರವಿ ಇದ್ದ ತಕ್ಷಣ ಇವೆಲ್ಲ ಆಗುತ್ತಾ ಅನ್ನೋದು ಪ್ರಶ್ನೆ. ಅದೊಂದಲ್ಲ, 10ನೇ ಮನೆ ಅಧಿಪತಿನೂ ಚೆನ್ನಾಗಿರಬೇಕು. ಅಲ್ಲಿ ದಶಮ ಸ್ಥಾನ ಬರೋದು, ಅದರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ 3 ತರ ನೋಡ್ತೀವಿ. ಒಂದು ದಶಮ ಕಾರಕನು ಚೆನ್ನಾಗಿರಬೇಕು, ಮತ್ತೆ ದಶಮದಲ್ಲಿ ಇದ್ದಿದ ತಕ್ಷಣ ಅಂತಲ್ಲ, ದಶಮದಲ್ಲಿ ಅವನ ದಶಮ ಸ್ಥಾನಕ್ಕೆ ಯಾರು ಅಧಿಪತಿ ಆಗಿರ್ತಾನೆ ಅವರು ಶುಭವಾಗಿರಬೇಕು ಫಸ್ಟ್. ಆಮೇಲೆ ವೃತ್ತಿಕಾರಕ ಶನಿನೂ ಸಹ ಚೆನ್ನಾಗಿರಬೇಕು. ಎಲ್ಲ ಚೆನ್ನಾಗಿದ್ರೆ ಸೂಪರ್. ಎಲ್ಲಿ ಯಾವ್ದು ನೆಗೆಟಿವ್ ಇರುತ್ತೋ ಅದ್ರ ಅಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ಬೋದು. ಅಂದ್ರೆ ಇಲ್ಲಿ ಶನಿ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದಶಮ ಸ್ಥಾನ ಮಾತ್ರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವರಿಗೆ 70% ಮಾತ್ರ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯ ಇರುತ್ತೆ. ಹಂಗಾಗಿ ಅಲ್ಲಿ ಎರಡೂ ಕೆಟ್ಟಾಗ ಮಾತ್ರ ಅಲ್ಲಿ ಸುಮಾರು ತೊಂದರೆಗಳನ್ನು ಅವ್ರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಹಂಗಾಗಿ ಇಲ್ಲಿ 11ನೇ ಸ್ಥಾನಕ್ಕೆ ಬಂದಾಗ ರಾಜಕೀಯ ವ್ಯಕ್ತಿಗಳು, 11ನೇ ಸ್ಥಾನದಲ್ಲಿ ಬಂದ್ರೆ ರವಿ ಅಧಿಕಾರ ಅಂತ ಹೇಳ್ತೀವಿ. ಯಾವ್ದಾದ್ರು ಅಧಿಕಾರ ಚಲಾಯಿಸುವ ಒಂದು ಕೆಲಸದಲ್ಲಿ ಲಾಭವನ್ನು ಪಡಿತಾರೆ ಅಂತ ಹೇಳ್ಬೋದು. ಪ್ರಾಮಾಣಿಕ ಪ್ರವೃತ್ತಿ ಮತ್ತೆ ಶ್ರೀಮಂತ ಮಿತ್ರರ ಒಂದು ಧನ ಸಂಚಯ ಮಾಡುವವನಾಗಿರ್ತಾನೆ. ಮತ್ತೆ ಅಲ್ಲೇನಾದ್ರೂ ಸ್ವಲ್ಪ ಅವನು ನೆಗೆಟಿವ್ ಆಗಿ ಇದ್ರೆ ವ್ಯಾಪಾರದಲ್ಲಿ ಸ್ವಲ್ಪ ಅನಾರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ. ಇಲ್ಲಿ ದ್ವಾದಶದಲ್ಲಿ ಬಂದಾಗ ರವಿಯು ಶುಭನಾಗಿದ್ರೆ ವಿದೇಶ ಯಾತ್ರೆ, ವಿದೇಶದಲ್ಲಿ ಸಫಲತೆ ಮತ್ತು ವ್ಯಾಪಾರದಲ್ಲಿ ಲಾಭ ಎಲ್ಲ ಚೆನ್ನಾಗಿರುತ್ತೆ. ಅದೇ ಅಶುಭನಾಗಿದ್ರೆ ತಂದೆ ಮಗನಿಗೆ ಆಗೋದಿಲ್ಲ ಅಂತ. ಯಾರಿಗೆ 12ನೇ ಮನೆಯಲ್ಲಿ ರವಿ ಇರ್ತಾನೋ ತಂದೆಗೆ ವಿರೋಧಿ ಆಗಿರ್ತಾನೆ, ತಂದೆ ಮಗನಿಗೆ ಅಷ್ಟೊಂದು ಆಗಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ನೇತ್ರ ರೋಗದಿಂದ ಪೀಡಿತನಾಗಿರ್ತಾನೆ, ಸ್ವಲ್ಪ ಧನನಾಶ ಆಗುತ್ತೆ, ಮತ್ತೆ ಸ್ವಲ್ಪ ಪದಾರ್ಥಗಳನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ರವಿಗೆ ಸಂಬಂಧಪಟ್ಟಿದ್ದು. ಇಷ್ಟೆಲ್ಲ ಏನಾಗ ಪ್ರಾಬ್ಲಮ್ ಇರೋದ್ರಿಂದ ರವಿಗೆ ಶಿವನನ್ನು ಆರಾಧನೆ ಮಾಡ್ಕೋಬೇಕು, ರವಿನ ಆರಾಧನೆ ಮಾಡ್ಕೋಬೇಕು. ಮತ್ತೆ ತಾಮ್ರ ಮತ್ತೆ ಲೋಹದ ನಾಣ್ಯವನ್ನು ಹರಿಯುವ ನೀರಿನಲ್ಲಿ ಹಾಕಿ ಸೂರ್ಯಗ್ರಹಣದ ದಿನ ಬಂದಾಗ ಹರಿಯುವ ನೀರಿನಲ್ಲಿ ಇದ್ಲು ಮತ್ತೆ ಸಾಸಿವೆ ಕಾಳನ್ನು ಹಾಕಿ ಮತ್ತೆ ನಾಣ್ಯನ ಹಾಕೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಬಾರಿ ಇನ್ನೊಂದು ಗ್ರಹದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ನಮಸ್ಕಾರ.